ಈ ವೇದಿಕೆ ಮುಖಾಂತರ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾಡು ಹಬ್ಬ ದಸರಾದ ಹಾರ್ದಿಕವಾಗಿರುವಂಥ ಶುಭಾಶಯಗಳು. ಇಂದು ನಾಡದೇವತೆ ಶ್ರೀ ಚಾಮುಂಡೇಶ್ವರಿಯ ಅಗ್ರ ಪೂಜೆಯೊಂದಿಗೆ 2022 ದಸರಾ ಮಹೋತ್ಸವದ ಉದ್ಘಾಟನೆ ಈ ಕಾರ್ಯಕ್ರಮದಲ್ಲಿ ಬಂದು ದಸರಾ ಹಬ್ಬವನ್ನು ಉದ್ಘಾಟನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ಆನಂದವನ್ನು ಹೆಮ್ಮೆಯನ್ನು ತಂದಿರುವಂಥ ಭಾರತದ ಮೊದಲನೆಯ ಪ್ರಜೆ ಭಾರತದ ಗಂತವತ್ತ ರಾಷ್ಟ್ರಪತಿಗಳಾದಂಥ ಶ್ರೀಮತಿ ದ್ರೌಪದಿ ಮುರ್ಮುಜಿಯವರಿಗೆ ನನ್ನ ಹಾರ್ದಿಕವಾಗಿರುವಂಥ ಅಭಿನಂದನೆಗಳು ಕೃತಜ್ಞತೆಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಬಾರಿ ದಸರಾ ಹಲವಾರು ವಿಶೇಷತೆಗಳಿಂದ ಕೂಡಿದೆ. ಕಳೆದ 2 ವರ್ಷಕ್ಕಿಂತ ಅರ್ಥಪೂರ್ಣವಾಗಿ ಗತ ವೈಭವವನ್ನು ನೆನಪು ಮಾಡಿಕೊಳ್ಳುವ ರೀತಿಯಲ್ಲಿ ಅದ್ದೂರಿಯಾಗಿ ಈ ದಸರಾ ಮಹೋತ್ಸವವನ್ನು ನಾವೆಲ್ಲರೂ ಒಟ್ಟಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ದಸರಾ ಮಹೋತ್ಸವ 10 ದಿನ ನಡೆಯುವಂಥ ಈ ಕಾರ್ಯಕ್ರಮ, ಇದೊಂದು ನಾಡ ಹಬ್ಬ. ನಮ್ಮ ನಾಡಿನ ದುಡಿಯುವಂಥ ರೈತರು, ಕಾರ್ಮಿಕರು, ಸಾಮಾನ್ಯ ಜನರು ಮನೆ ಮನೆಯಲ್ಲಿ ಇವತ್ತು ನಾಡ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡ್ಕೊಂಡು ಈ ನಾಡನ್ನು ಅಭಿವೃದ್ಧಿ ಸಮೃದ್ಧಿ ಸುಭಿಕ್ಷೆಯಿಂದ ಇಡಲು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವಂಥದ್ದು. ಸದಾಕಾಲ ಆ ದೇವಿ ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಕಾಲಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟು ನಮ್ಮ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯ ಆಶೀರ್ವಾದವನ್ನು ಈ ಶಕ್ತಿಪೀಠದಿಂದ ಕೊಡ್ತಾ ಇರುವಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಸ್ಥಾಪನೆ ಆಗಿರುವಂಥ ಈ ತಾಯಿಯ ಶಕ್ತಿಪೀಠ ಇಡೀ ನಾಡಿಗೆ ಶಕ್ತಿಯನ್ನು ಕೊಡುವಂಥ ಒಂದು ಸಂಚಲನವನ್ನು ಮಾಡ್ತಾ ಇದೆ. ಅದರ ಪ್ರಯುಕ್ತವಾಗಿ ಇವತ್ತು ಮೈಸೂರು ಮಹಾರಾಜರ ಕಾಲದಿಂದ ಈ ದೇವಿಯ ಪೂಜೆ ಏನಿದೆ ಅದನ್ನು ಇವತ್ತು ಪ್ರಜಾಪ್ರಭುತ್ವ ಬಂದ ಮೇಲೆ ಅದನ್ನೇ ಮುಂದುವರಿಸ್ಕೊಂಡು ಹೋಗಿರುವಂಥದ್ದು ಒಂದು ವೈಶಿಷ್ಟ್ಯ ಅಂತ ಈ ಸಂದರ್ಭಗಳಿಗೆ ಇಚ್ಛೆಪಡ್ತೇನೆ. ನಮ್ಮ ಗತಕಾಲದ ವೈಭವ ಜೊತೆಗೆ ಇಂದಿನ ಪ್ರಸ್ತುತ ಕಾಲದ ಸಮಗ್ರ ಕನ್ನಡ ನಾಡಿನ ಶೈವೋಪಾಧ್ಯಾಯ ಅಷ್ಟೇ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತಿನ 10 ಹಲವಾರು ಸವಾಲುಗಳನ್ನು, 10 ಹಲವಾರು ನೈಸರ್ಗಿಕ ಸವಾಲುಗಳನ್ನು ನಾವು ಇವತ್ತು ಸಮರ್ಥವಾಗಿ ಎದುರಿಸಿ ಜನ ಕಲ್ಯಾಣದ ಕಡೆ ನಮ್ಮೆಲ್ಲ ದಪ್ಪುಗಾಲುಗಳನ್ನು ಹಾಕ್ತಿರುವಂಥದ್ದು ತಾವೆಲ್ಲ ಗಮನಿಸಿದಿರಿ ಅಂತ ನಾನು ಭಾವಿಸ್ತೇನೆ. ಶ್ರೀಮತಿ ದ್ರೌಪದಿ ರಾಷ್ಟ್ರಪತಿಗಳು, ಗಂತವತ್ತ ರಾಷ್ಟ್ರಪತಿಗಳು ಬಂದಿರುವಂಥದ್ದು ಒಂದು ಬಹಳಷ್ಟು ಸಂತೋಷ ಮತ್ತು ಅಪರೂಪದ ಒಂದು ಘಟನೆ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ರಾಷ್ಟ್ರಪತಿಗಳು ದಸರಾ ಮಹೋತ್ಸವದ ಉದ್ಘಾಟನೆಗೆ ಬಂದಿರುವಂಥ ಉದಾಹರಣೆ ನನ್ನ ಕಣ್ಮುಂದೆಂತೂ ಇಲ್ಲ. ಆದರೆ ನಾವು ಯಾರನ್ನು ಇಲ್ಲಿ ಉದ್ಘಾಟನೆ ಕರಿಬೇಕು ಅಂತ ಹೇಳಿ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆ ಮಾಡಿದಾಗ ನಾನು ಹೊಸದಾಗಿ ರಾಷ್ಟ್ರಪತಿಗಳಾದಂಥ ದಂತವತ್ತ ದ್ರೌಪದಿಯವರ ಆಫೀಸಿಗೆ ನಾನು ಮಾತನಾಡಿದಾಗ ಕೂಡಲೇ ಬೆಳಗ್ಗೆ ಮಾತನಾಡಿದ್ದೆ, ಸಾಯಂಕಾಲ ಅವ್ರ ಒಪ್ಪಿಗೆಯನ್ನು ಅತ್ಯಂತ ಸಂತೋಷದಿಂದ ಸೂಚಿಸಿದರು. ಅವರು ಹೇಳಿದರು, ನಾನು ರಾಷ್ಟ್ರಪತಿಗಳಾದ ಮೇಲೆ ಭಾರತ ರಾಜ್ಯದಲ್ಲಿ ಮೊದಲನೇ ರಾಜ್ಯ ನಾನು ಭೇಟಿ ಕೊಡ್ತಿರುವಂಥದ್ದು ಕರ್ನಾಟಕ. ಅದರಲ್ಲಿ ತಾಯಿ ಚಾಮುಂಡೇಶ್ವರಿಯ ಒಂದು ಆಶ್ರಯದಲ್ಲಿ ಪೂಜೆ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಅದು
दसरा महोत्सव प्रारंभदली नवरात्रिया प्रारंभदली सिक्किरुवंतद्दु नन्न पुण्य अंत अवरु नन्गे व्यक्तपडिसिदरु। इष्टु श्रद्धे भक्ति इरुवंत नम्म राष्ट्रपतिगळु अवरु इडी देशद शैवाभिवृद्धिगे इवत्तु ताई चामुंडेश्वरियल्लि नमनवन्न सल्लिसिद्दारे अंत नानु अन्कोंडिद्देनु।